हिडिदु टालीवुड कालीवुड बालीवुड ना सिनी लोकद कलरफुल सुद्दि जोतेगे गल्ली गल्लिया गासिप गळ मूलक सक्कत एंटरटेनमेंट कोडो स्पेशल कार्यक्रम सिनी न्यूज के स्वागत नानु सचिन हेम्मक्की। कन्नडद मठ डैरेक्टर गुरुप्रसाद के कोरोना पॉजिटिव बंदिद्दु मुख्यमंत्री बीएस येडियूरप्प पुत्र विजयेंद्र मत्तु आरोग्य सचिव डॉक्टर सुधाकर अवरन्न गुरुप्रसाद तराटेगे तेगेदुकोंडिद्दारे। वीडियो मूलक सरकारवन्न हिग्गामुग्ग जाडिसिरुव गुरुप्रसाद नन्न सावे ई मूवरे कारण अंत डेथ नोट बरेयोदागि हेळिद्दारे। राजकीय माडबेडि आडळित माडि अंत गुरुप्रसाद सरकारक्के तिब्बिद्दारे। ना सत्र नानोब्ब इरुवे स्वामी ओंदु इरुवे सायत्ते अष्टे नीनु ओंदु इरुवे एनो बारक होगि एष्टु कोटि बेकु स्वामी एष्टु कोटि बेकु निम्म कोटि अंद्रे ಬಡವರ ಮನೆಯ ಒಂದೊಂದು ಇಡ್ಲಿಗಳನ್ನು ತಂದು ನಿಮ್ಮ ಲಾಕರಲ್ಲಿ ಇಡ್ತಾ ಇದ್ದೀರಿ ದರಿದ್ರ ಜೀವನ ನಡೆಸೋಕ್ಕೆ. ಇಲ್ಲಿ ನಿಮಗೆ ಧನ್ಯವಾದ. ನನ್ನ ಸಾವಿಗೊಂದು ಮುನ್ನುಡಿ ಬರೆದಿದ್ದೀರಿ, ಕಾರಣ ಬರೆದಿದ್ದೀರಿ. ಕರೋನಾ ಅಂತ ಚೈನಾದಿಂದ ಕರ್ಕೊಂಬಂದಿದ್ದೀರಿ, ಚೈನಾ ಇಂಪೋರ್ಟೆಡ್ ಮಾಡಲು ನಂಗೆ ಗಿಫ್ಟ್ ಮಾಡಿದ್ದೀರಿ. ಕರೋನಾ ಪಾಸಿಟಿವ್ ಬಂದು ನೋವಲ್ಲಿ ಮಾತಾಡ್ತಿದ್ದೀನಿ. ಕರೋನಾ ಬಂದವ್ರು ಸತ್ತೋಗ್ಬಿಡ್ತೀರಾ? ಇಲ್ಲ, ಬಂದವ್ರು ಸಾಯೋದು, ಬರದೇ ಇರೋರು ಸಾಯೋದು, ನಾ ಸಾಯೋದು ಅದಲ್ಲ. ಈ ದುಃಖದಲ್ಲಿ ಒಂದು ಹೇಳ್ಬಿಟ್ಟು ಮುಗಿಸ್ಬೋಣ ಅನ್ನೋದು. ನಾನು ಸತ್ರು ಕೂಡ ಈ ಶಾಪಗಳು ಈ ನೋವುಗಳು ನಿಮ್ಮ ಕೊನೆ ಕ್ಷಣದವರೆಗೂ ದುಡ್ಡಿರೋರ ಹತ್ರ ಎಲ್ಲ ಕಳ್ಳ ತಂದ ದುಡ್ಡು ಮಾಡಿರೋರಿಗೆ ನೋವು ಕೊಡಬೇಕು ಅಂತ ಮಾತಾಡ್ತಿರೋದು ನಾನು. ಅಲ್ರಿ, ಸಿನಿಮಾ ಇಂಡಸ್ಟ್ರಿನ ಬೇರೆ ಯೋಚನೆಗೆ ತರೋಣ. ಸಾಧಕರು ರೀ, ಕಷ್ಟಪಡ್ತಿದ್ದೀವಿ. ಸುನೇತ್ರ ಪಂಡಿತ್ ಅಕ್ಕ ಸಾಯ್ತಾಳೆ ಕರೋನಾಯಿಂದ. ಅಯ್ಯೋ, ಒಂದು ವರ್ಷ ಟೈಮ್ ತಗೊಂಡು ಎರಡು ಮೂರು ತಿಂಗಳು ಲಾಕ್ಡೌನ್ ಮಾಡಿದ್ರಲ್ಲ ಸ್ವಾಮಿ, ಮೋದಿ ಪ್ರಾಮಾಣಿಕ. ಹಂಗನ್ಬಿಟ್ಟು ಬಿಜೆಪಿ ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗನ್ಬಿಟ್ಟು ಜೆ ಡಿ ಎಸ್ ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗೆಲ್ಲ ಕಾಂಗ್ರೆಸ್ ಎಲ್ಲ ಪ್ರಾಮಾಣಿಕ ಅಲ್ಲ. ಒಬ್ಬ ಮನುಷ್ಯ ಒಂದೊಂದು ರೂಪಾಯಿ ಕಷ್ಟಪಡ್ತೇನೆ, ಅವನ ಕೆಲಸಗಳನ್ನು ನಿಲ್ಲಿಸಿ ನಿಮಗೆ ನಿಯಂತ್ರಣ ಇಲ್ಲ ಅಂತ ಹೇಳಿ ಆಡ್ ಕಳಿಸ್ಬಿಟ್ರು. ದುಡ್ಡು ಬಂದ್ಬಿಡ್ತು, ಮಜಾ ಮಾಡಿದ್ವು, ಬದುಕೋದು, ದುಡ್ಡುಗಳು ಕೋಟಿ ಕೋಟಿಗಳು ಬಂದ್ಬಿಡ್ತು. ಅಯ್ಯ ರೇ, ಒಂದು ವೈರಸ್ ಆಡಿಸ್ತಾ ಇದೆ ನಿಮಗೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರೆ. ರೇ ಡಾಕ್ಟರ್ ಸುಧಾಕರ್, ವಾರ್ಫೇರ್, ಪ್ಯಾನಡಮಿಕ್ ವಾರ್ಫೇರ್ ಇದು. 100,000 ಟೆಂಟ್ ಹಾಕ್ಬೇಕು ಬೆಂಗಳೂರಲ್ಲಿ. ಯಾರಿಗೆ ಬಂದ್ರು ಅಲ್ಲಿ ಬನ್ನಿ, ಯಾವ ಬಿಸ್ನೆಸ್ ನಿಲ್ಲಿಸ್ಬೇಡಿ. ಎಲ್ಲರೂ ಕಷ್ಟಪಡ್ತಿದ್ದಾರೆ ಒಂದೊಂದು ರೂಪಾಯಿ ದುಡಿಯಕ್ಕೆ, ನಿಮಗೆ ಬಂದ್ಬಿಟ್ಟಿದೆ ದುಡ್ಡುಗಳು ಕೋಟಿ ಕೋಟಿಗಳ. ಕಾಮನ್ ಸೆನ್ಸ್ ಇಲ್ವೇನ್ರಿ? ಯಾರು ಬುದ್ಧಿವಂತನ ಇಟ್ಕೊಂಡು ಮಾಡ್ಬೇಡ್ರಿ. ಮನೆವರೆಗೂ ಕೊರೋನಾ ಕಳುಹಿಸಿದ ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ಅವರಿಗೆ ಧನ್ಯವಾದ ತಿಳಿಸಿ ವ್ಯಂಗ್ಯವಾಡಿದ್ದಾರೆ. ಎಷ್ಟು ಕೋಟಿ ಬೇಕು ನಮಗೆ? ನಿಮ್ಮ ಕೋಟಿ ಎಂದರೆ ಬಡವರ ಮನೆಯ ಒಂದೊಂದು ಇಡ್ಲಿಯನ್ನ ತಂದು ನಿಮ್ಮ ಲಾಕರ್ನಲ್ಲಿ ಇಡುತ್ತಿದ್ದೀರಿ, ದರಿದ್ರ ಜೀವನ ನಡೆಸಲಿಕ್ಕೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ವೇಳೆ ನಾನು ಸತ್ರೆ ನನ್ನ ಶಾಪ ಕೊನೆವರೆಗೂ ನಿಮಗೆ ನೋವು ಕೊಡಬೇಕು ಅಂತ ಮಾತನಾಡುತ್ತೀನಿ. ಒಂದೂವರೆ ವರ್ಷ ಸಮಯ ತೆಗೆದುಕೊಂಡು ಎರಡು ತಿಂಗಳು ಲಾಕ್ಡೌನ್ ಮಾಡಿ ಏನು ಮಾಡಿದ್ರಿ ಅಂದ್ರು ಗುರುಪ್ರಸಾದ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ದರಿದ್ರ ಸ್ವಾಮಿ, ರಾಜಕೀಯಕ್ಕೋಸ್ಕರ ನಂಗೆ ಕರೋನಾ ವೈರಸ್ ಬಂದಿದೆ, ಅಕಸ್ಮಾತ್ ಹತ್ತು ಹೋಗ್ಬಿಟ್ರೆ ನಿಮ್ಗಿವೆಲ್ಲ ಹೇಳಕ್ಕಾಗಲ್ಲ. ಹೇಳಬೇಕು, ನಮ್ಮ ಸಾಲಗಳು ತೀರಿಸಕ್ಕೆ, ನಮ್ಮ ಜವಾಬ್ದಾರಿಗಳು ನಿರ್ವಹಿಸಕ್ಕೆ ಒಂದೊಂದು ರೂಪಾಯಿ ಕಷ್ಟಪಡ್ತಾ ಇದ್ದೀವಲ್ಲ ಪ್ರಾಮಾಣಿಕವಾಗಿ. ಜೊಮ್ಯಾಟೋದವರು, ಸ್ವಿಗ್ಗಿಯವರು ರಿಸ್ಕ್ ಅಲ್ಲಿ ಕೆಲಸ ಮಾಡಿದ ಪೊಲೀಸ್ಗಳು, ಅವರ ನೋವುಗಳನ್ನ ನೀವು ಕೋಟಿ ಮಾಡಿದೆ ಮುಖ್ಯ. ವಿಜಯೇಂದ್ರ ಅವರೇ ಸನ್ಮಾನ್ಯ ಅಲ್ಲ ಕರೆ ಅಲ್ಲ ಇಲ್ಲ ತುತ್ತ ಒಬ್ಬ ಈ ತರ ರಾಜಕಾರಣಿಗಳ ಮಗನಾಗ ಹುಟ್ಟಿದೆ ನಾನು ಸೇರ್ಸತ್ತೀನ. ವಿಜಯೇಂದ್ರ ಅವರೇ, ನಿಮ್ಮ ಟೆಕ್ನಿಕ್ಸ್, ನಿಮ್ಮ ವಿಚಾರಗಳು ನನಗೆ ಕರೋನ ತಂದ್ಕೊಟ್ಟಿದ್ರಲ್ರಿ, ಧಿಕ್ಕಾರ ಬರಲಿ. ಇನ್ನು ನಿಮಗೆ ಕೋಟಿ ಕೋಟಿ ಹಣ ಬಂದಿದೆ ಅಂತ ಸಾಮಾನ್ಯ ಜನರನ್ನ ಸಂಕಷ್ಟಕ್ಕೆ ತಳ್ಳಬೇಡಿ ಎಂದು ಬೇಡಿಕೊಂಡಿದ್ದಾರೆ. ನನಗೆ ಕೊರೋನಾ ತಂದುಕೊಟ್ಟ ನಿಮಗೆ ಧಿಕ್ಕಾರವಿರಲಿ, ತುಂಬಾ ಜನರನ್ನ ಸಾಯಿಸಿದ್ದೀರಿ, ಒಂದೂವರೆ ವರ್ಷವಾದರೂ ಏನು ಮಾಡಿಲ್ಲ, ನನ್ನಂತವರಿಗೆ ಕೊಟ್ಟಿದ್ರೆ ಏನೋ ಮಾಡ್ತಿದ್ದೆ. ಇನ್ನು ಎಷ್ಟು ಕೋಟಿ ನಿಮಗೆ? ಕೊರೋನಾ ಬಂದರೂ ಪಾಠ ಕಲಿತಿಲ್ಲ ಎಂದು ಕಿಡಿಕಾರಿದ್ದಾರೆ. ವಿಶ್ವನಾಥ್ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿದ್ದಾರೆ. ವಿಶ್ವನಾಥ್ ಮೊದಲಿನಿಂದಲೂ ಚೆನ್ನಾಗಿ ಆಟ ಆಡಿಕೊಂಡು ಬೇರೆಯವರಿಗೆ ಸ್ಪರ್ಧೆ ಕೊಡುತ್ತಾ ಬಂದಿದ್ರು. ಇದ್ದ 7 ವಾರಗಳ ಕಾಲವೂ ಉಳಿದ ಸ್ಪರ್ಧೆಗಳಿಗೆ ಸರಿಸಮಾನವಾಗಿ ಪೈಪೋಟಿ ಕೊಡುತ್ತಾ ಬಂದಿದ್ರು. ಒಂದು ವಾರದ ಕ್ಯಾಪ್ಟನ್ ಕೂಡ ಆಗಿದ್ರು. ಆದರೆ ಕಳೆದ 2 ವಾರಗಳಿಂದ ಆಕ್ಟಿವ್ ಆಗಿ ಇರಲಿಲ್ಲ, ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ವಿಶ್ವ ಹೊರಬಂದಿದ್ದಾರೆ. ಧನುಶ್ರೀ, ನಿರ್ಮಲಾ ಚೆನ್ನಪ್ಪ, ಗೀತಾ ಭಟ್, ಚಂದ್ರಕಲಾ, ಶಂಕರ್ ಅಶ್ವಥ್ ಈ ಹಿಂದೆ ಮನೆಯಿಂದ ಹೊರಬಂದಿದ್ರು. ಇದೀಗ
ಗಾಯಕ ವಿಶ್ವನಾಥ್ಗೆ ಬಿಗ್ ಬಾಸ್ ಜರ್ನಿ ಮುಕ್ತಾಯವಾಗಿದೆ. ಹಿಂದಿನ ವಾರ ಶಮಂತ್ ಮನೆಯಿಂದ ಆಚೆ ಹೋಗಬೇಕಿತ್ತು, ಆದರೆ ಅದೃಷ್ಟವಶಾತ್ ಬಚಾವ್ ಆಗಿದ್ರು. ಆದರೆ ಎಲಿಮಿನೇಷನ್ನಲ್ಲಿ ಶಮಂತ್ ಹೋಗುತ್ತಾರೆ ಎನ್ನುವ ಅನುಮಾನ ಇತ್ತು. ಆದರೆ ವಿಶ್ವನಾಥ್ ಅವರಿಗೆ ಬಿಗ್ ಬಾಸ್ ಜರ್ನಿ ಮುಕ್ತಾಯವಾಗಿದೆ. ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇದೇ ಮೊದಲ ಬಾರಿಗೆ ಸುದೀಪ್ ಅನುಪಸ್ಥಿತಿಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ಬಿಗ್ ಬಾಸ್ ವಿಶೇಷ ಪ್ಲಾನ್ ಮಾಡಿದ್ರು. ಒಂದೊಂದು ಚಟುವಟಿಕೆ ಮೂಲಕ ಒಬ್ಬೊಬ್ಬರನ್ನ ಬಿಗ್ ಬಾಸ್ ಸೇಫ್ ಮಾಡಲಿದ್ದಾರೆ. ಕೊನೆಗೆ ಯಾವ ಸ್ಪರ್ಧಿಯ ಜರ್ನಿ ವಿಡಿಯೋ ಪ್ಲೇ ಆಗುತ್ತದೆಯೋ ಆ ಸ್ಪರ್ಧಿ ಇಂದು ಎಲಿಮಿನೇಟ್ ಆಗಲಿದ್ದಾರೆ ಎಂದು ಹೇಳಿದ್ದರು. ವಿಶ್ವನಾಥ್ ಅವರ ಜರ್ನಿ ವಿಡಿಯೋ ಪ್ಲೇ ಆಗಿತ್ತು. ವಿಶ್ವನಾಥ್ ಸಿಂಗರ್ ಅವರು ಪ್ರತಿಭೆಯನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ. ಇನ್ನಷ್ಟು ಮನರಂಜನೆಯನ್ನ ನೀಡುವ ಪ್ರಯತ್ನವನ್ನ ಮಾಡಿದ್ರೆ ವೀಕ್ಷಕರು ವೋಟ್ ಮಾಡಬಹುದಿತ್ತು. ಒಟ್ಟಾರೆಯಾಗಿ ವಿಶ್ವನಾಥ್ ಇರುವಷ್ಟು ದಿನ ಸಖತ್ ಎಂಜಾಯ್ ಮಾಡಿದ್ದಾರೆ. ಯಾರೊಂದಿಗೂ ದ್ವೇಷ ಮಾಡಿಕೊಳ್ಳದೆ ವಿಶ್ವಾಸವನ್ನ ಗಳಿಸಿಕೊಂಡಿದ್ರು. ಮುಂದಿನ ವಾರ ಯಾರ ಆಟವನ್ನ ಬಿಗ್ ಬಾಸ್ ಮುಗಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಟಿಯರಿಗೆ ಕೊಂಚ ಹೆಚ್ಚೇ ಸೌಂದರ್ಯ ಪ್ರಜ್ಞೆ ಇರುತ್ತೆ. ತಮ್ಮ ಮುಖದ ಕಾಂತಿ ಚೆನ್ನಾಗಿರಬೇಕು. ಯಾರೋ ಮಾಡಿದ ಮಿಸ್ಟೇಕ್ನಿಂದ ಆ ನಟಿಯ ಮುಖದ ಸೌಂದರ್ಯಕ್ಕೆ ಸಮಸ್ಯೆ ಎದುರಾಗಿದ್ದು, ತಮಿಳು ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದ ರೈಜಾಗೆ ಈಗ ಸಮಸ್ಯೆ ಶುರುವಾಗಿದ್ದು, ಸುಂದರವಾಗಿದ್ದ ಅವರ ಮುಖಕ್ಕೆ ಇದೀಗ ಹಾನಿಯಾಗಿದೆ. ಸಾಮಾನ್ಯವಾಗಿ ನಟಿಯರು ಆಗಾಗ ಫೇಷಿಯಲ್ ಮಾಡಿಸಿಕೊಳ್ಳುವುದು, ಪಾರ್ಲರ್ಗೆ ಹೋಗೋದು, ಚರ್ಮ ತಜ್ಞರನ್ನ ಭೇಟಿಯಾಗೋದು ಇವೆಲ್ಲ ಮಾಮೂಲು. ಅದೇ ಥರ ರೈಜಾ ಕೂಡ ಫೇಷಿಯಲ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಸ್ಕಿನ್ ಸ್ಪೆಷಲಿಸ್ಟ್ ಒಬ್ಬರ ಆಸ್ಪತ್ರೆಗೆ ಹೋಗಿದ್ದಾರೆ. ಆದರೆ ಅಲ್ಲಿ ಬರೀ ಫೇಷಿಯಲ್ ಮಾತ್ರ ಮಾಡದೆ ಹೊಸದೊಂದು ಟ್ರೀಟ್ಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ನಿಮ್ಮ ಸೌಂದರ್ಯ ಇನ್ನಷ್ಟು ವೃದ್ಧಿ ಆಗಲಿದೆ ಅಂತ ಭರವಸೆ ಹುಟ್ಟಿಸಿದ್ದಾರೆ. ಅವರು ತುಂಬಾ ಬಲವಂತ ಮಾಡಿದ್ರಿಂದ ರೈಜಾ ಕೂಡ ಆ ಟ್ರೀಟ್ಮೆಂಟ್ಗೆ ಓಕೆ ಎಂದಿದ್ದಾರೆ. ಚಿಕಿತ್ಸೆ ಪಡೆದುಕೊಂಡು ಬಂದ ಮಾರನೇ ದಿನವೇ ಆ ಚಿಕಿತ್ಸೆಯಿಂದ ರೈಜಾಗೆ ಅಲರ್ಜಿಯಾಗಿ ಅಡ್ಡ ಪರಿಣಾಮ ಉಂಟಾಗಿದೆ. ಬಲಗಣ್ಣಿನ ಕೆಳಗೆ ಊದಿಕೊಂಡಿದೆ, ಮುಖದ ಅಂದ ಹಾಳಾಗಿದೆ. ಇದೆಲ್ಲವೂ ಆ ಚಿಕಿತ್ಸೆ ಪಡೆದ ಮೇಲೆ ಆಗಿದೆ ಅಂತ ಆರೋಪ ಮಾಡುತ್ತಿದ್ದಾರೆ ರೈಜಾ. ತಮ್ಮ ಈ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ರೈಜಾ ಚಿಕಿತ್ಸೆ ನೀಡಿದ ಆಸ್ಪತ್ರೆಯವರನ್ನ ದೂರಿದ್ದಾರೆ. ಈ ರೀತಿ ಆಗಿದೆ ಎಂದು ಹೇಳೋದಕ್ಕಾಗಿ ರೈಜಾ ಆಸ್ಪತ್ರೆಯನ್ನ ಸಂಪರ್ಕ ಮಾಡಿದ್ದಾರೆ, ಆದರೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇದು ರೈಜಾರನ್ನ ಇನ್ನಷ್ಟು ಕೆರಳಿಸಿದೆ. ಇದೀಗ ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಮೇಲೆ ಅನೇಕರು ತಮಗಾದ ಅನುಭವದ ಕುರಿತು ರೈಜಾಗೆ ಮೆಸೇಜ್ ಮಾಡುತ್ತಿದ್ದಾರಂತೆ. ಈ ಹಿಂದೆ ಕೂಡ ಕೆಲವೊಬ್ಬರು ನಟಿಯರಿಗೆ ಹೀಗೆ ಫೇಸ್ ಡ್ಯಾಮೇಜ್ ಆಗಿದೆ ಅಂದ ಹಾಗೆ. 32 ಹರೆಯದ ರೈಜಾ ಮೂಲತಃ ಊಟಿಯವರು. ವೇಲೆ ಇಲ್ಲ ಪಟ್ಟಧಾರಿ 2 ಸಿನಿಮಾದ ಮೂಲಕ ವೃತ್ತಿ ಜೀವನ ಆರಂಭಿಸಿದ್ರು. ಆನಂತರ ಪ್ಯಾರ್ ಪ್ರೇಮ ಕಾಧಲ್ ವರ್ಮಾ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಅವರ ಕೈಯಲ್ಲಿ 3-4 ಸಿನಿಮಾಗಳಿವೆ. 2017 ಶುರುವಾದ ತಮಿಳು ಬಿಗ್ ಬಾಸ್ ಸೀಸನ್ 1 ಅವರು ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಇನ್ನಷ್ಟು ಸಿನಿ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಿನಿ ಎಕ್ಸ್ಪ್ರೆಸ್. ಬಿಗ್ ಬಾಸ್ನ ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ವೀಕ್ಷಕರಿಗೆ ಸ್ಪರ್ಧಿಗಳ ಜೊತೆ ಮಾತನಾಡಲು ಅವಕಾಶ ನೀಡಲಾಗಿತ್ತು. ಅದರಂತೆ ಜನಾರ್ದನ್ ಎಂಬುವವರು ಕರೆ ಮಾಡಿ, ನಾನು ಪ್ರತಿದಿನ ಬಿಗ್ ಬಾಸ್ ಫಾಲೋ ಮಾಡ್ತಿದ್ದೇನೆ, ನನ್ನ ಪ್ರಶ್ನೆ ದಿವ್ಯಾ ಸುರೇಶ್ ಅವರಿಗೆ ಅಂತ ಹೇಳಿ, ನೀವು ಬಹಳ ಚೆನ್ನಾಗಿ ಆಟ ಆಡ್ತಿದ್ದೀರಾ, ನೀವು ಯಾರನ್ನು ಫಾಲೋ ಮಾಡಿ ಆಟ ಆಡ್ತಿದ್ದೀರಾ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ರು. ತಲೆ ಕೆಡಿಸಿಕೊಳ್ಳದೆ ಈಗ ನೀವು ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಾ ಇದ್ದೀರಾ. ಆದರೆ ಮೊನ್ನೆ ನಡೆದ ಲವ್ ಲೆಟರ್ ಟಾಸ್ಕ್ ವೇಳೆ ಬೇರೆಯವರು ಬರೆದ ಲೆಟರನ್ನು ನೀವು ಹುಡುಕೋದಕ್ಕೆ ನಿಧಿ ಅವರಿಗೆ ಸಹಾಯ ಮಾಡಿದ್ರಿ, ಕೊನೆಗೆ ನಿಮ್ಮ ಹತ್ತಿರ ಅತಿ ಹೆಚ್ಚು ಲೆಟರ್ಸ್ ಉಳಿತು, ಇದಕ್ಕೆ ಕಾರಣ ನಿಧಿ ಅವರು ಹೆಲ್ಪ್ ಮಾಡಿದ್ದು ಎಂದು ಹೇಳಿದ್ರಿ. ಇನ್ನು ಈ ಪ್ರಶ್ನೆಯಿಂದ ಸ್ಪರ್ಧಿಗಳೆಲ್ಲ ಶಾಕ್ ಆಗಿದ್ದು, ಆಗ ದಿವ್ಯಾ ಸುರೇಶ್, ನಾನು ಕೆಲವೊಂದಷ್ಟು ಪತ್ರವನ್ನು ಮಂಜು ಸಹಾಯದಿಂದ ಮೇಲಕ್ಕೆ ಎತ್ತಿದ್ದೆ, ಆದರೆ ನಾನು ಸೇವ್ ಮಾಡಿದ್ದು ಕೇವಲ 3-6 ಲೆಟರ್ ಮಾತ್ರ. ನಾನು ಆಟ ಆಡುವ ವೇಳೆ ನಿಧಿ ಅವರು ಬಂದು ಈ ರೀತಿ ಆಫರ್ ಮಾಡಿದ್ರು, ಇದನ್ನು ನಾನು ಮಂಜು ಜೊತೆ ಚರ್ಚಿಸಿ ನಂತರ ನಿರ್ಧರಿಸಿದೆ ಎಂದು ಉತ್ತರಿಸುತ್ತಾರೆ. ಕೆಲ ದಿನಗಳ ಹಿಂದಷ್ಟೆಯೇ ಆತ್ಮಹತ್ಯೆಗೆ ಯತ್ನಿಸುವ ಮೂಲಕ ಭಾರಿ ಸುದ್ದಿಯಾಗಿದ್ದ ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರಾ ಕೊಟ್ಟೂರು ಇದೀಗ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಇಂದು ಫೇಸ್ಬುಕ್ನಲ್ಲಿ ಹೊಸ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಿರುವ ಚೈತ್ರಾ ಬದುಕು ಮತ್ತೆ ಕೈ ಬೀಸಿ ಕರೆದಾಗ 2 ಸ್ಯಾನಿಟೈಸರ್ ಬಾಟಲಿಗಳನ್ನು ಹೆಚ್ಚಾಗಿ ಇರಿಸಿಕೊಂಡು ಮುಂದೆ ಸಾಗಿ, ದೇಹ ಸೇರಿ ಸಾವಿನ ದವಡೆಗೆ ನೂಕುವ ಕ್ರಿಮಿಯೋ ಬದುಕಿನ ಮಹತ್ವವನ್ನು ತಿಳಿಸುವಲ್ಲಿ ಯಶಸ್ವಿಯಾಗುತ್ತದೆ, ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ಆಭಾರಿ ಅಂತ ಬರೆದುಕೊಂಡಿದ್ದಾರೆ. ಅವರ ಈ ಪೋಸ್ಟ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ.
ಸ್ಯಾಂಡಲ್ವುಡ್ನ ಯುವ ನಟ ಮತ್ತು ನಿರ್ಮಾಪಕ ಅರ್ಜುನ್ ಮಂಜುನಾಥ್ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಂಯುಕ್ತ 2 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದ ಮಂಜುನಾಥ್ ಇಂದು ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಸದ್ಯ 0% ಲವ್ ಸಿನಿಮಾ ನಿರ್ಮಾಣ ಮಾಡಿ ನಟಿಸುತ್ತಿದ್ದ ಅರ್ಜುನ್ ಮಂಜುನಾಥ್ ಸಿನಿಮಾ ಬಿಡುಗಡೆಗೂ ಮೊದಲೇ ಇಹಲೋಕ ತ್ಯಜಿಸಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕೊರೋನಾ ಸೋಂಕಿನಿಂದ ಅನೇಕರು ಬಲಿಯಾಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ದಿನಕ್ಕೆ 10,000ಕ್ಕೂ ಅಧಿಕ ಕೊರೋನಾ ಪ್ರಕರಣಗಳು ದಾಖಲಾಗ್ತಾ ಇದ್ದು ಸಾವಿನ ಸಂಖ್ಯೆಯೂ ಕೂಡ ಏರಿಕೆಯಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕೊರೋನಾ ಸೋಂಕಿನಿಂದ ಆತಂಕ ಸೃಷ್ಟಿಯಾಗಿದೆ. ಸೋಂಕಿತರು ಚಿಕಿತ್ಸೆಗಾಗಿ ಪರದಾಡ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಸಿನಿ ಅಪ್ಡೇಟ್. ಇನ್ನಷ್ಟು ಸಿನಿ ಅಪ್ಡೇಟ್ಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.